ನಮಸ್ಕಾರ. ಇವತ್ತಿನ ವಿಡಿಯೋ ಈ ಕೆಳಗಿನ 10 ಷೇರುಗಳ ಟಾರ್ಗೆಟ್ ಪ್ರೈಸ್ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸುಮಾರು ಷೇರುಗಳು ಸದ್ಯದ ಮಟ್ಟಿಗೆ ತಮ್ಮ 52 ವಾರದ ಹೈಯೆಸ್ಟಲ್ಲಿದ್ದಾವೆ. ಇನ್ನಷ್ಟು ಷೇರುಗಳು ತಮ್ಮ ಲೈಫ್ ಟೈಮ್ ಹೈಯಲ್ಲಿದ್ದಾವೆ. ಆದರೆ ಸುಮಾರು ಷೇರುಗಳು ಈಗಾಗಲೇ ಮೇಲಕ್ಕೆ ಹೋದರೂ ಕೂಡ ಇನ್ನಷ್ಟು ಮೇಲಕ್ಕೆ ಹೋಗುವ ಸ್ಕೋಪ್ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. ಅಂದರೆ ಅನಲಿಸ್ಟ್ಗಳು ಹೇಳಿದ್ದಾರೆ ಈ ಷೇರುಗಳಲ್ಲಿ ಒಂದಷ್ಟು ಒಳ್ಳೆಯ ರ್ಯಾಲಿ ಆಗ್ಬೋದು, ಯಾಕಂದರೆ ಅದರಲ್ಲಿ ಬಿಸ್ನೆಸ್ನಲ್ಲಿ ಒಳ್ಳೆಯ ಸ್ಪರ್ಟ್ ಇರ್ಬೋದು. ಈಗ ನಿಮ್ಮ ಮುಂದೆ ಪಟ್ಟಿ, ಮಿಡ್ ಕ್ಯಾಪ್ ಸ್ಟಾಕ್ಸ್ ಟಾರ್ಗೆಟ್ ಆಸ್ ಪರ್ ಬ್ರೋಕರೇಜಸ್ ಕಂಪನಿ. ಒಂದು REC, ಇವತ್ತಿನ ರೇಟು 246, ಟಾರ್ಗೆಟ್ ಪ್ರೈಸ್ 272, 11% ಮೇಲಕ್ಕೆ ಹೋಗ್ಬೋದು. 2, ಜಿ ಎಂಟರ್ಟೈನ್ಮೆಂಟ್, ಕರೆಂಟ್ ಪ್ರೈಸ್ 267, ಟಾರ್ಗೆಟ್ ಪ್ರೈಸ್ 303, ಮತ್ತು ಪರ್ಸಂಟೇಜ್ ಆಫ್ ಚೇಂಜ್ 13% ಮೇಲಕ್ಕೆ ಹೋಗ್ಬೋದು. 3, ರೆಡಿಕೋ ಕೈತಾನ್, ಕರೆಂಟ್ ಪ್ರೈಸ್ 1262, ಟಾರ್ಗೆಟ್ ಪ್ರೈಸ್ 1384, 10% ಮೇಲಕ್ಕೆ ಹೋಗ್ಬೋದು. 4, ಸುಂದರಂ ಫಾಸ್ಟ್ನರ್ಸ್, 1228 ವರ್ಸಸ್ 1367, 11% ಅಪ್. NTPC 221 ವರ್ಸಸ್ 248, 12% ಅಪ್. ಮನ್ನಪುರಂ ಫೈನಾನ್ಸ್, 149 ವರ್ಸಸ್ 167, 12% ಅಪ್. ಮ್ಯಾಕ್ಸ್ ಫೈನಾನ್ಷಿಯಲ್, 940 ವರ್ಸಸ್ 1053, 12% ಅಪ್ ಎಕ್ಸ್ಪೆಕ್ಟೆಡ್. 8ನೇ ಸ್ಟಾಕು ಸಂವರ್ಧನ ಮದರ್ಸನ್, 97 ವರ್ಸಸ್ 112, 15% ಮೇಲಕ್ಕೆ ಹೋಗ್ಬೋದು. 9ನೇ ಸ್ಟಾಕು ಪಿರಮಲ್ ಫಾರ್ಮಾ, 100 ವರ್ಸಸ್ 127, 27% ಮೇಲಕ್ಕೆ ಹೋಗ್ಬೋದು. ಮತ್ತೆ 10ನೇದ್ದು ವೆಲ್ಸ್ ಫನ್ ಕಾರ್ಪೊರೇಷನ್, ಇವತ್ತಿನ ರೇಟು 334, ಟಾರ್ಗೆಟ್ ಪ್ರೈಸ್ 370, 11% ಮೇಲಕ್ಕೆ ಹೋಗ್ಬೋದು. ಈ ವಿಡಿಯೋದಲ್ಲಿ ನಮೂದಿಸಿದ ಕಂಪನಿಗಳ ಟಾರ್ಗೆಟ್ ಪ್ರೈಸ್ ಒಂದು ಅಂದಾಜು 10%ಇಂದ 30%ವರೆಗೂ ಮೇಲಕ್ಕೆ ಹೋಗುವ ಸಾಧ್ಯತೆಗಳಿದ್ದಾವೆ. ಅಂತಂದರೆ ಬ್ರೋಕರೇಜ್ ಕಂಪನಿಗಳಿರ್ತವೆ, ಈ ಷೇರುಗಳಲ್ಲಿ ಒಂದು ರ್ಯಾಲಿ ಪ್ರಾರಂಭ ಆಗ್ಬೋದು ಇನ್ನು ಕೆಲವೇ ತಿಂಗಳುಗಳಲ್ಲಿ. ಮತ್ತೆ ಈ ಟಾರ್ಗೆಟ್ ಪ್ರೈಸನ್ನು ಅವರು ಫಿಕ್ಸ್ ಮಾಡಿದ್ದು ಅಂದಾಜು ಆಗಸ್ಟ್ 2023. ಅದೇನು ಟಾರ್ಗೆಟ್ ಪ್ರೈಸನ್ನು ಅನಲಿಸ್ಟ್ಗಳು ಕೊಟ್ಟಿದ್ದಾರೆ, ಅದು ಮುಂದಿನ 1 ವರ್ಷದಲ್ಲಿ ತಲುಪುವಂತಹ ಸಾಧ್ಯತೆಗಳಿದೆ ಎನ್ನುವಂಥದ್ದು ಎಲ್ಲ ತಜ್ಞರ ಅಭಿಪ್ರಾಯ. ಅಲ್ಲದೆ ಈ ಷೇರುಗಳಲ್ಲಿ ಮುಂದಿನ ದಿನಗಳಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಏನಾದರೂ ಬೈ ಸಿಗ್ನಲ್ ಬಂದರೆ ಮತ್ತೆ ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರೆ ನಮಗನ್ಸುತ್ತೆ ಅದು ಒಂದು ಒಳ್ಳೆಯ ಚಾನ್ಸು ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ. ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ನೆನಪಿಗೆ ತರ್ತಾ ಇದ್ದೇನೆ. ನಾನು ಹೇಳಿದಂಥ ಎಲ್ಲ ಷೇರುಗಳು ಮಿಡ್ ಕ್ಯಾಪ್ ಸ್ಟಾಕ್ಗಳು. ನಿಮಗೆ ಗೊತ್ತಿದ್ದ ಹಾಗೆ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಒಂದಷ್ಟು ರಿಸ್ಕ್ ಜಾಸ್ತಿ ವೆನ್ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಶಾರ್ಟ್ ಟರ್ಮ್ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಹಣವನ್ನು ಹಾಕಬೇಕಾದ್ರೆ ಲಾರ್ಜ್ ಕ್ಯಾಪನ್ನು ಪ್ರಿಫರ್ ಮಾಡ್ತೀರೋ ಇಲ್ಲ ಮಿಡ್ ಕ್ಯಾಪನ್ನು ಪ್ರಿಫರ್ ಮಾಡ್ತೀರೋ? ಉತ್ತರ ನನಗೆ ಆಗಲೇ ಗೊತ್ತಿದೆ, ಆದರೂ ಕೂಡ 2 ಚಾಯ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲೈಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದರೆ ವಿಡಿಯೋನ ಕನಿಷ್ಠ ಒಂದು 50 ಜನಕ್ಕಾದರೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.